ಅಯ್ಯೋ ವೀರು ಪಟೇಲ್ ನಕಶಿಕಾಂತ ರೋಮಾಂಚನ ಮಾಡಿಸ್ಬಿಡ್ತು ನಿನ್ನ ಕವನ ಒಂದು ಕ್ಷಣ ಸ್ತಬ್ಧ ಮಾಡಿಸ್ಬಿಡ್ತು ಕವನ ಪದ ಪದಾನು ಮನ ಇದನ್ನ ನೋಡಿದ್ರೆ ಒಂದ್ಸಲ ಹೇಳ್ಬಿಡೋಣ ಅನ್ನಿಸ್ತಾ ಇದೆಯೋ ಹೇಳ್ಬಿಡ್ತೀನೋ ನನ್ನವ್ವ ಏನು ಕೆಲಸ ಮಾಡ್ತಿದ್ದೀಯ ಮಗ ಅಂತ ಕೇಳಲಿಲ್ಲ ನನ್ನವ್ವ ಒಂದಿನಕ್ಕೂ ಜೇಬ್ ಚೆಕ್ ಮಾಡಲಿಲ್ಲ ಕಾಲರ್ ಕೊಳೆ ಆಗದ ಅಂತ ನೋಡ್ತಿದ್ಲು ನನ್ನವ್ವ ನನ್ನವ್ವ ಎಷ್ಟು ದುಡಿತೀಯೋ ಮಗ ಅಂತ ಕೇಳಲಿಲ್ಲ ನನ್ನವ್ವ ಬಿಸಿಲಾಗಿ ಜಾಸ್ತಿ ತಿರ್ಗ್ಬೇಡ ಹೊತ್ತೊತ್ತಿಗೆ ಊಟ ಮಾಡಿ ಸಂದಾಕಿರ್ಲ ಮಗ ಅಂದ್ಲು ನನ್ನವ್ವ ನನ್ನವ್ವ ನನಗೆ ಏನಾರ ತಾಬರ್ಲ ಮಗ ಅಂತ ಒಂದಿನಕ್ಕೂ ಕೇಳಲಿಲ್ಲ ನನ್ನವ್ವ ಅಲ್ಲಿ ಇಲ್ಲಿ ಸಿಕ್ಕದ್ದು ತುಪ್ಪ ತಂದು ಬೇಡ ಅಂದ್ರು ಹಾಕಿ ಖುಷೀಲಿ ಕಣ್ಣೀರು ಹಾಕಳ್ತಾ ನಿಂತ್ಕೊಳ್ತಿದ್ಲು ನನ್ನವ್ವ ನನ್ನವ್ವ ನನಗೆ ಬೇಜಾರಾಗದೆ ಅಂತ ಯಾವತ್ತೂ ಹೇಳಿಲ್ಲ ನನ್ನವ್ವ ನಾನು ಬೇಜಾರಾದಾಗೆಲ್ಲ ಜೋಗುಳದ ಪದ ಆಡಿ ಕತೆಗಳಿ ಮಲಗಿಸ್ತಿದ್ಲು ನನ್ನವ್ವ ನನ್ನವ್ವ ನನಗೂ ವಯಸ್ಸಾಯ್ತು ಇನ್ನು ಆಗಕ್ಕಿಲ್ಲ ಕಣ್ಮಗ ಅನ್ಲಿಲ್ಲ ನನ್ನವ್ವ ಒಂದು ಮದುವೆ ಆಗ್ಲ ಮಗ ನಿಂಗೂ ಆಸರೆ ಆಗುತ್ತೆ ಅನ್ಲು ನನ್ನ ಕೈಲಿ ಇನ್ನು ಆಗಕ್ಕಿಲ್ಲ ಅಂತ ಹೇಳಲಿಲ್ಲ ನನ್ನವ್ವ ನೀನು ಒಪ್ಪಿದ ಮದುವೆ ಮಾಡ್ಕ ಮಗ ನಿಂಗು ಆಸರೆ ಆಯ್ತದೆ ಅನ್ಲು ನನ್ನವ್ವ ಆಹಾ ಎಂತಹ ಮಾತು ಇಷ್ಟು ಬರೆದ ವಿರು ಪಟೇಲ್ ಎಂಥ ಒಳ್ಳೆಯ ಗುಣ ನಿಂದು ಕವಿ ನಾನೆಲ್ಲ ಹೇಗಿದೆ ನನ್ನ ಭಾವನೆಗಳಿಗೆ ಅಕ್ಷರ ರೂಪ ಕೊಟ್ಟಿದ್ದೇನೆ ಅಂತ ಕೇಳ್ತೀಯಲ್ಲೋ ಎಂತಹ ಗುಣಲಕ್ಷಣ ನಿಂದು ತುಂಬ ಖುಷಿ ಆಗ್ತದೆ ಕಣ ಯಾರು ನೀನು ಕತ್ತೆ ನಿನ್ನ ವಯಸ್ಸಿಗೆ ಬರೆಯೋ ಕವನ ನೀನು ಇದು ಅವ್ವ ಎಷ್ಟು ಒಳ್ಳೆಯವಳಿದ್ರೆ ಈ ರೀತಿ ಬರೆಯೋಕ್ಕೆ ಸಾಧ್ಯ ಈ ಕವಿ ನೀನಲ್ವೋ ನಿನ್ನವ್ವ ಒಳಿತಾಗಲಿ ಅಹೋರಾತ್ರ